नमस्कार गेळरे, मत्तोम्मे प्रशांत क्लासेस यूट्यूब चानल गे स्वागत। इदिन ओंदु उत्तमवादंत माहिति कर्नाटक के आर टी टी या नोटिफिकेशन आगिदे। यारु शिक्षक हुद्दे आकांक्षिगळागिद्दारे अवरिगे ओंदु सुवर्ण अवकाश मत्तोंदु अवकाशवन्नु माड्कोंडिद्दारे। इल्लि 15,000 टीचर पोस्ट अन्नु कट आफ् मार्क नल्लि उळिदंत पोस्ट गळन्नु तुंबलु योचनेयन्नु माडिद्दारे। आदरे आस् पर् रूल्स प्रकार ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ವರ್ಷಕ್ಕೆ ಎರಡು ಬಾರಿ ನಡೆಸಬೇಕಂತ ಹೇಳಲಾಗಿದೆ. ಆದರೆ ಇವರು ಈ ಸರಿ ಜುಲೈನಲ್ಲಿ ಕರೆದಾರೆ, ಮತ್ತು ಡಿಸೆಂಬರ್ನಲ್ಲಿ ಏನು ಮಾಡ್ತಾರೆ ನೋಡಬೇಕಾಗ್ತದೆ. ಹಾಗಾದರೆ ಉತ್ತಮವಾದಂಥ ಅವಕಾಶ ಟೀಚರ್ಸ್ ಅವ್ರಿಗೆ, ಹೊಸದಾಗಿ ಯಾರು ಡಿ ಎಡ್ ಮತ್ತು ಬಿ ಎಡನ್ನು ಮಾಡ್ಕೊಂಡಿದ್ದವರು ನೆಕ್ಸ್ಟ್ ಕರೆಯುವಂಥ ನೋಟಿಫಿಕೇಷನ್ಗೆ ಇದೊಂದು ಉತ್ತಮವಾದಂಥ ಒಂದು ಅವಕಾಶವಾಗಿದೆ. ಹಾಗಾದರೆ ಇದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೋಡುವ. ಇದರಲ್ಲಿ ಕೆ ಆರ್ ಟಿ ಇ ಟಿಯಲ್ಲಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಓನ್ಲಿ ಫಾರ್ ಡಿ ಎಡ್ ಮತ್ತು ಡಿ ಎಡ್ ಬಿ ಎಡ್ ಬಿ ಎಡ್ ಮಾಡಿದವರು ಬರಿಬೇಕಾಗ್ತದೆ. ಓಕೆ, ಡಿ ಎಡ್ ಮತ್ತು ಬಿ ಎಡ್ ಮಾಡಿದವರು ಈ ಕೆ ಆರ್ ಟಿ ಇ ಟಿಯನ್ನು ಬರಲವರು. 2023ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಆನ್ಲೈನ್ ಅಪ್ಲಿಕೇಶನ್ ನಂತರ ಕೊನೆಯ ದಿನಾಂಕ 5/8/2023 ಲಾಸ್ಟ್ ಡೇಟ್. ಮತ್ತು ಪರೀಕ್ಷೆಯ ದಿನಾಂಕವನ್ನು ಕೂಡ ನೀಡಿದ್ದಾರೆ, 3/9/2023. ಈ ಡೇಟನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಎಕ್ಸಾಮ್ ಡೇಟ್ ಇದು ಮುಖ್ಯವಾದಂಥ ಡೇಟ್ಗಳಾಗಿರ್ತವೆ. ನಂತರ ಇದರ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಪರೀಕ್ಷಾ ಶುಲ್ಕ ಯಾವ ರೀತಿಯಾಗಿರ್ತದೆ, ಪರೀಕ್ಷೆಯ ಶುಲ್ಕ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ತೇನೆ. ನೋಟಿಫಿಕೇಶನ್ ನೋಡಿದರೆ ಇದೆಲ್ಲ ಗೊತ್ತಾಗ್ಬಿಡ್ತದೆ. ಒಂದೇ ಪೇಪರ್ ಅಪ್ಲೈ ಮಾಡೋರಿಗೆ ₹700, 2A ಮತ್ತು 2B 3B ಎರಡು ಪತ್ರಿಕೆಯನ್ನು ಅಪ್ಲೈ ಮಾಡೋರಿಗೆ 1+1 ಒಟ್ಟು ಎರಡು ಪತ್ರಿಕೆ ಅಪ್ಲೈ ಮಾಡೋರಿಗೆ ₹1,000 ಫೀಸನ್ನು ಇಟ್ಟಿದ್ದಾರೆ. ಪ್ರವರ್ಗ ಒನ್ನಕ್ಕೆ ₹300, 350 ಹಾಗೆಯೇ ₹500 ಪ್ರವರ್ಗ ಒನ್ನು, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗಗಳಿಗೆ. ವಿಶೇಷ ಅರ್ಹತೆ ಉಳ್ಳವರಿಗೆ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕವನ್ನು ವಿನಾಯಿತಿ ನೀಡಲಾಗಿದೆ. ಇರಲಿ, ಮುಖ್ಯವಾಗಿ ಎರಡು ಪತ್ರಿಕೆಗಳಿರ್ತವೆ. ಒಂದನೇ ಪತ್ರಿಕೆ 9-12 ಗಂಟೆವರೆಗೆ, ಎರಡನೇ ಪತ್ರಿಕೆ 2-4:30 ವರೆಗೆ ಪತ್ರಿಕೆಗಳನ್ನು ನೀವು ಮಾಡಬಹುದು. ನಂತರ 1-5 ತರಗತಿಯವರೆಗೆ ಬೋಧಿಸಲ್ಪಟ್ಟುವಂಥ ಶಿಕ್ಷಕರಿಗೆ ಒಂದನೇ ಪತ್ರಿಕೆ, ಪತ್ರಿಕೆ ಒಂದು 1-5 ತರಗತಿ ಶಿಕ್ಷಕರಿಗೆ, ಎರಡನೇ ಪತ್ರಿಕೆ 6-8 ತರಗತಿಯ ಶಿಕ್ಷಕರಿಗೆ ಆಯ್ಕೆಯನ್ನು ನೀಡಲಾಗುತ್ತದೆ. ಇದರಲ್ಲೂ ಕೂಡ ಒಂದನೇ ಪತ್ರಿಕೆಯಲ್ಲಿ ಪತ್ರಿಕೆ ಒನ್ನಲ್ಲಿ ಕಡ್ಡಾಯವಾಗಿ ಭಾಷೆ ಇರ್ತದೆ. ಭಾಷೆ ಅಂದರೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು. ಎರಡನೇದು ಸೈಕಾಲಜಿ ಇರ್ತದೆ, ಶಿಶು ಮನೋವಿಜ್ಞಾನ. ಮೂರನೇದಾಗಿ ಗಣಿತ ಇರ್ತದೆ. ಇದು 1-5 ತರಗತಿ ನೆನ್ಪಿಟ್ಕೊಳ್ಳಿ. ನಂತರ ಪರಿಸರ ಅಧ್ಯಯನ, ಮತ್ತು ಸಮಾಜ ಅಧ್ಯಯನ. ಇಲ್ಲಿ
ಒಂದನೇ ಪತ್ರಿಕೆ ಈ ಸಮಾಜ ಅಧ್ಯಯನ ಇದೆಯಲ್ಲ ಇದು ಎರಡನೇ ಪತ್ರಿಕೆಯೂ ಕೂಡ ಸೇರ್ತದೆ. ಒಟ್ಟು 150 ಅಂಕಗಳು, ಅದರಲ್ಲಿ 150 ಅಂಕವನ್ನು 90 ಅಂಕವನ್ನು ತಗೋಬೇಕಾಗ್ತದೆ. ಇದರಲ್ಲಿ ಕೆಟಗರಿ ಕೂಡ ನಿಮಗೆ ಇದು ಇರ್ತದೆ, ಯಾರು ಅಪ್ಲೈ ಮಾಡಿದಿದ್ರು ಅವರಿಗೆ ಕಂಪಲ್ಸರಿ ಗೊತ್ತಾಗ್ಬಿಡ್ತದೆ. ಇದು ಟೀಚರ್ ಎಲಿಜಿಬಿಲ್ ಟೆಸ್ಟ್ನ ಒಂದು ಮಾಹಿತಿಯಾಗಿದೆ. ಡೇಟ್ನಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟೆಂಡ್ ಮಾಡಲ್ಲ. ಪತ್ರಿಕೆ ಎರಡರಲ್ಲಿ, ಪತ್ರಿಕೆ ಒಂದು ನೋಡಿದರೆ ಪತ್ರಿಕೆ ಎರಡರಲ್ಲಿ ನಿಮಗೆ ಆರರಿಂದ ಎಂಟನೇ ತರಗತಿ ಒಂದೇ ಯಾವುದು ಇರ್ತದೆ, ಭಾಷೆ ಇರ್ತದೆ. ನೀವು ಇಂಗ್ಲೀಷ್ ಆಯ್ಕೆ ಮಾಡಿದ್ರೆ ಇಂಗ್ಲೀಷ್, ಕನ್ನಡ ಆಯ್ಕೆ ಮಾಡಿದ್ರೆ ಕನ್ನಡ. ನೆಕ್ಸ್ಟು ಸೈಕಾಲಜಿ ಶಿಶು ಮನೋವಿಜ್ಞಾನ, ಒಂದು ಭಾಷೆ ಎರಡು, ಇಲ್ಲಿ ಕೂಡ ಭಾಷೆ ಎರಡು ಕೂಡ ಇರ್ತದೆ. ಶಿಶು ಮನೋವಿಜ್ಞಾನ. ಮೂರನೇದಾಗಿ ಗಣಿತ, ಅಂದರೆ ನೀವು ಭಾಷೆಯನ್ನು ಎಲ್ಲಿ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಗಣಿತವನ್ನು ಸೆಲೆಕ್ಟ್ ಮಾಡಿ. ಗಣಿತ ಇರ್ತದೆ, ವಿಜ್ಞಾನ ಭಾವಿ ಶಿಕ್ಷಕರಿಗೆ ವಿಜ್ಞಾನ ಆಗಿರ್ತದೆ. ನಿಮ್ಮ ಬಿ ಎಡ್ನಲ್ಲಿ ಗಣಿತ ಮೆಥಡ್ ಒಬ್ಬರು ಇರ್ತಾರೆ, ವಿಜ್ಞಾನ ಮೆಥಡ್ ಇರ್ತಾರೆ, ಆ ರೀತಿಯಾಗಿ ಪ್ರಶ್ನೆಗಳು ಇರ್ತವೆ. ಮತ್ತು ಸಮಾಜ ಪಾಠಗಳು, ಸಮಾಜ ವಿಜ್ಞಾನ, ಸಮಾಜ ವಿಜ್ಞಾನ ಓಕೆ, ಇದು ಸಮಾಜ ಶಿಕ್ಷಕರಿಗೆ, ಸೋಷಿಯಲ್ ಟೀಚರ್ಸ್ಗಳಿಗೆ. ಒಟ್ಟು ಇಲ್ಲಿ ಕೂಡ 150 ಅಂಕಗಳು, 150 ಪ್ರಶ್ನೆಗಳು, ಯಾವುದೇ ರೀತಿಯ ನೆಗೆಟಿವ್ ಇಲ್ಲ. 90 ಅಂಕವನ್ನು ತೆಗೆದುಕೊಳ್ಳಬೇಕು. ಈ ರೀತಿಯಾದ ಪೇಪರ್ 1 ಮತ್ತು ಪೇಪರ್ 2 ಇರ್ತದೆ. ಇಷ್ಟು ಶಿಕ್ಷಕರ ತರಬೇತಿಗೆ ನೀವು ಅಪ್ಲಿಕೇಶನ್ ಹಾಕುವವರು ಪ್ರಿಪೇರ್ ಆಗಬೇಕಾಗ್ತದೆ. ಹಲವಾರು ರೀತಿಯಾದಂಥ ಮಾಹಿತಿಗಳು ನಿಮ್ಗೆ ಆಲ್ರೆಡಿ ನೋಟಿಫಿಕೇಶನ್ನಲ್ಲೇ ಕೊಟ್ಬಿಟ್ಟಿದ್ದಾರೆ. ಬೆಸ್ಟ್ ಆಫ್ ಲಕ್, ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ. ಧನ್ಯವಾದಗಳು.